ಹಾಯ್ ಫ್ರೆಂಡ್ಸ್, ನಾನಿವತ್ತು ಅವಲಕ್ಕಿ ಬಿಸಿ ಬೇಳೆಬಾತ್ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್, ಹೆಸರು ಬೇಳೆ ಒಂದು ಕಪ್ಪು, ಈ ಒಂದು ಗ್ಲಾಸ್ ಒಳಗಡೆ ತಗೊಂಡಿದ್ದೀನಿ ನಾನಂತೆ, ಒಂದಿಷ್ಟು ಒಂದೇ ಎಲ್ಲ ತಗೋಬೇಕು. ಒಂದು ಕಪ್ ಹೆಸರು ಬೇಳೆನ ಬೇಯಿಸ್ಕೊಂಡಿದ್ದೀನಿ, ಅದೇ ಒಂದು ಕಪ್ ಅಳ್ತಾ ಇದೆ. ಅವಲಕ್ಕಿನ, ಗಟ್ಟಿ ಅವಲಕ್ಕಿನ ತೊಳೆದಿಟ್ಕೊಂಡಿದ್ದೀನಿ. ತರಕಾರಿಗಳು, ಕ್ಯಾರೆಟು, ಆಲೂಗಡ್ಡೆ, ಬೀನ್ಸು, ಗೋರಿಕಾಯಿ ಮತ್ತೆ ಬಟಾಣಿ, ಅವರೆಕಾಳು ತಗೊಂಡಿದ್ದೀನಿ. ಇದನ್ನ ಬೇಯಿಸಿಟ್ಕೊ, ಉಪ್ಪು ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ. ಹುಣಸೆ ಹಣ್ಣಿಂದ ಹುಳಿ ಪುಡಿ ತಗೊಂಡಿದ್ದೀನಿ. ಬಿಸಿಬೇಳೆ ಬಾತ್ ಪುಡಿ ಬೇಕಾದ್ರೂ ಮಾಡ್ಕೋಬಹುದು. ಹುಳಿ ಪುಡಿ ನಾನಿವತ್ತು ರೆಡಿ ಮಾಡಿರ್ಲಿಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅದರಿಂದ ಹುಳಿ ಪುಡಿ ತಗೊಂಡಿದ್ದೀನಿ. ಇದಕ್ಕೆ ಒಂದ್ ಅರ್ಧ ಹುಳುಕಾಯಿ ಮತ್ತೆ ಟೊಮೆಟೊ ಹಾಕಿ ನುಣ್ಣು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆಗೆ ಸಾಸಿವೆ, ಈಗ ಎಣ್ಣೆ 3 ಸ್ಪೂನು, ತುಪ್ಪ 3 ಸ್ಪೂನ್ ಹಾಕೊಂಡಿದ್ದೀನಿ, ಕಾದಿದೆ. ಈಗ ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಚಟ್ಪಟ ಅಂತ ಇದೆ. ಈಗ ಬೇಯಿಸ್ಕೊಂಡಿರೋ ಬೇಳೆ ಮತ್ತು ತರಕಾರಿನ ಹಾಕ್ತೀನಿ. ಬೇಳೆ ಮತ್ತು ತರಕಾರಿ ಹಾಕಿದ್ದೀನಿ. ತರಕಾರಿಗೆ ಆಲ್ರೆಡಿ ಉಪ್ಪು ಹಾಕಿರೋದ್ರಿಂದ ಮತ್ತೆ ಹಾಕ್ಬೇಕಾದ್ರೆ ನೋಡ್ಕೊಂಡು ಹಾಕಿ. ಮತ್ತೆ ಈಗ ಪೇಸ್ಟ್ ನಾನೇನು ಬಿಟ್ಕೊಂಡಿದ್ದೀನಿ ಆ ಪೇಸ್ಟ್ ಹಾಕ್ತಾ ಇದ್ದೀನಿ. ನಾನಿವತ್ತು ಹುಳಿ ಪುಡಿಗೆ ಟೊಮೆಟೊ ಕಾಯಿ ಹಾಕಿ ರುಬ್ಕೊಂಡಿದ್ದೀನಿ. ಹುಳಿ ಪುಡಿ ವಿಡಿಯೋ ಆಲ್ರೆಡಿ ನನ್ನದೊಂದು ವಿಡಿಯೋ ಇದೆ, ಅದರೊಳಗಡೆ ಸರ್ಚ್ ಮಾಡ್ಕೊಳ್ಳಿ. ನಾನು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಹುಣಸೆ ಹಣ್ಣಿನ ರಸ ಹಾಕ್ತಾ ಇದ್ದೀನಿ. ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ತಗೊಳ್ಳಿ, ನೆನೆಸಿಟ್ಕೊಳ್ಳಿ, ಅದ್ರ ರಸ ಬಿಡತ್ತೆ. ನೀವು ಇದೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಆ ರಸ ರೆಡಿ ಆಗುತ್ತೆ. ಈಗ ಆಲ್ರೆಡಿ ನಾನು ತರಕಾರಿ ಉಪ್ಪು ಹಾಕಿದ್ದೀನಿ. ಈಗ ಖಾರಕ್ಕೆ ಬೇಕಾಗಿರೋ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಕುದಿಲಿ, ಸಾಂಬಾರ್ ತರ ಕುದಿಬೇಕು. ನೋಡಿ, ಈಗ ಕುದಿ ಶುರುವಾಯಿತು. ಈಗ ಇದಕ್ಕೆ ತೊಳ್ಕೊಂಡಿರೋ ಅವಲಕ್ಕಿನ ಹಾಕಿ ಇದೇನೊಂಚೂರು ಕುದಿ ಬಂದ್ರೆ ಆಯ್ತು ಅಷ್ಟೆ. ವೆರಿ ಸಿಂಪಲ್ ಅಂಡ್ ವೆರಿ ಟೇಸ್ಟಿ. ಹೆಸರು ಬೇಳೆ ಅಲ್ವಾ, ಅದರಿಂದ ತುಂಬಾ ಟೇಸ್ಟಿ ಆಗಿರುತ್ತೆ. ಮತ್ತೆ ಇದು ಹೀಟ್ ಆಗಿದ್ದವ್ರಿಗೆ ಹೆಸರು ಬೇಳೆ ತಿಂದ್ರೆ ಸ್ವಲ್ಪ ತಂಪು ಮಾಡುತ್ತೆ, ಚೆನ್ನಾಗೂ ಇರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ನಿಮ್ಗೆ ಈ ವಿಡಿಯೋ ಲೈಕ್ ಆದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಬರುತ್ತೆ, ಬೆಲ್ ಐಕನ್ ಪ್ರೆಸ್ ಮಾಡಿ. ನನ್ನ ವಿಡಿಯೋ ಹೊಸದಾದ್ರೆ ಅಪ್ಲೋಡ್ ಮಾಡಿದ್ರೆ ನಿಮಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ಮತ್ತೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿ ನೀವೇನಾದ್ರು ಟ್ರೈ ಮಾಡಿದ್ರೆ ಅದ್ರ ಬಗ್ಗೆ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೋಡಿ, ಚೆನ್ನಾಗಿ ಕುದೀತಾ ಇದೆ ಅವಲಕ್ಕಿ. ಒಂದೆರಡೇ ನಿಮಿಷಕ್ಕೆ ಬೆಂದೋಗ್ಬಿಡುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.